ರಾತ್ರಿ ಕನಸು ಕಂಡಾಗ ಅದು ನಿಜ ಅನ್ಸುತ್ತೆ ಕನಸಿನಲ್ಲಿ ಬರೋ ಜನರನ್ನ ಬೇರ್ಪಡಿಸಲು ಆಗೋದಿಲ್ಲ ಎಲ್ಲವೂ ನಿಜ ಅನ್ಸುತ್ತೆ ಅವ್ರ ಜೊತೆ ಮಾತಾಡಬಹುದು ಅವರನ್ನು ಸ್ಪರ್ಶಿಸಬಹುದು ಮತ್ತು ಘಟನೆಗಳು ಸಂಭವಿಸ್ತಾ ಇವೆ ಅಂತ ಅನ್ಸುತ್ತೆ ಎಚ್ಚರ ಆದಾಗ ಅದು ಭ್ರಮೆ ಅಂತ ಗೊತ್ತಾಗುತ್ತೆ ನನ್ನ ಜೀವನಾನೂ ಹೀಗೇನಾ ಈ ಜೀವನ ಎಷ್ಟು ನಿಜ ಬಹುಶಃ ಒಂದು ದಿನ ನನಗೆ ಎಚ್ಚರ ಆದಾಗ ಇದೆಲ್ಲ ಕೇವಲ ಭ್ರಮೆ ಅಂತ ಅನ್ಸುತ್ತ ಎಲ್ಲರೂ ಕಾಣೆ ನಾವು ಸಮಸ್ಯೆ ಅಂದ್ರೆ ನೀವು ಚೂರು ಪಾರು ಜನ್ ಓದ್ತಾ ಇದ್ದೀರಾ ಹೌದಾ ಜನ್ದ ಚೂರು ಚೂರು ತುಣುಕುಗಳು ಅಪಾಯಕಾರಿ ಚೂರುಪಾರ ತುಣುಕುಗಳು ಯಾವುದ್ರದ್ದೇ ಆಗಲಿ ಅಪಾಯಕಾರಿ ನೀವೀಗ ಹೇಳ್ತಿರೋದು ಒಂದು ರೀತಿಲಿ ಸರಿ ಯಾಕಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮ್ಮ ಜೀವನ ಕೇವಲ ಯೋಚನೆ ಮತ್ತು ಭಾವನೆ ಯೋಚನೆ ಮತ್ತು ಭಾವನೆ ಕೇವಲ ಜೀವನದ ಬಿಂಬಗಳು ಜೀವನ ಅಲ್ಲ ಹೌದಲ್ವಾ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಯ ನೀವು ಜೀವನದ ಬಗ್ಗೆ ಕೇವಲ ಯೋಚನೆ ಮಾಡುತ್ತಿದ್ರೆ ಭಾವನೆ ಒಂಥರ ಯೋಚನೆ ರಸಭರಿತ ಯೋಚನೆ ಹೌದಲ್ವಾ ಯೋಚನೆ ಶುಷ್ಕ ಭಾವನೆ ರಸಭರಿತ ಆದ್ರೂ ಅದು ಯೋಚನೆ ಹೌದಲ್ವಾ ನೀವು ಯೋಚನೆ ಮಾಡೋ ತರ ನಿಮ್ಮ ಭಾವನೆಗಳು ಇರುತ್ತೆ ಹೌದಲ್ವಾ ಹೌದಾ ಅಲ್ವಾ ನೀವೀಗ ಯೋಚಿಸಿದ್ರೆ ಓ ಇವರೊಬ್ಬ ಅದ್ಭುತ ವ್ಯಕ್ತಿ ಅಂತ ನಿಮಗೆ ಆ ವ್ಯಕ್ತಿ ಬಗ್ಗೆ ಮಧುರ ಭಾವನೆಗಳು ಬರುತ್ತೆ ಓ ಇವರೊಬ್ಬ ಭಯಂಕರ ವ್ಯಕ್ತಿ ನಿಮ್ಮಲ್ಲಿ ಆ ವ್ಯಕ್ತಿ ಬಗ್ಗೆ ಅಸಹ್ಯ ಭಾವನೆಗಳು ಬರುತ್ತವೆ ಇವರೊಬ್ಬ ಅದ್ಭುತ ವ್ಯಕ್ತಿ ಅಂತ ಯೋಚಿಸ್ಕೊಂಡು ಅಸಹ್ಯ ಭಾವನೆ ಇಟ್ಕೊಳ್ಳಕ್ಕಾಗಲ್ಲ ಇವರೊಬ್ಬ ಭಯಂಕರ ವ್ಯಕ್ತಿ ಅಂತ ಯೋಚಿಸ್ಕೊಂಡು ಮಧುರ ಭಾವನೆ ಇಟ್ಕೊಳ್ಳಕ್ಕಾಗಲ್ಲ ಹೌದಲ್ವಾ ನಿಮ್ಮ ಯೋಚನೆ ಹೇಗಿರುತ್ತೋ ನಿಮ್ಮ ಭಾವನೆ ಹೇಗಿರುತ್ತೆ ಯೋಚನೆ ಮತ್ತು ಭಾವನೆ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಎರಡು ಕೇವಲ ಯೋಚನೆಗಳೇ ಒಂದು ಶುಷ್ಕ ಇನ್ನೊಂದು ರಸಭರಿತ ರಸಭರಿತ ಆಗಿರೋ ಕಾರಣ ಅದಕ್ಕೊಂದು ಸೆಳೆತ ಇದೆ ಹಾಗಾಗಿ ಅವರು ಬೇರೆ ಬೇರೆ ಅಂತ ತಿಳಿತೀರಿ ನೀವು ಇವತ್ತು ಈ ತರ ಯೋಚಿಸಬಹುದು ಇವರೊಬ್ಬ ಅದ್ಭುತ ವ್ಯಕ್ತಿ ನಾಳೆ ಬೆಳಗ್ಗೆ ಅವರೇನೋ ಮಾಡ್ತಾರೆ ನಿಮಗೆ ಇಷ್ಟ ಆಗಲ್ಲ ಒಮ್ಮೆಗೆ ನೀವು ಯೋಚಿಸಬಹುದು ಇವರು ಭಯಂಕರ ವ್ಯಕ್ತಿ ನಿಮ್ಮ ಯೋಚನೆ ತಕ್ಷಣ ಉಲ್ಟಾಗುತ್ತೆ ಆದರೆ ಭಾವನೆ ಅಷ್ಟು ಬೇಗ ತಿರುಗಕ್ಕೆ ಸಾಧ್ಯ ಇಲ್ಲ ಅದು ದೀರ್ಘ ತಿರುವು ತಗೊಳ್ಳುತ್ತೆ ಹಲವು ದಿನ ಅಥವಾ ತಿಂಗಳು ತಗೊಳ್ಳುತ್ತೆ ಆದರೆ ಸ್ವಲ್ಪ ಸಮಯದ ನಂತರ ಅದು ಯೋಚನೆ ಸೇರುತ್ತೆ ಹೌದಲ್ವಾ ಹೌದಾ ಅದಕ್ಕೆ ಸ್ವಲ್ಪ ಎಳಿತಾ ಇದೆ ಭಾವನೆ ಒಮ್ಮೆಗೆ ತಿರುವು ತಗೊಳ್ಳಲ್ಲ ನೀವು ಅದಕ್ಕೆ ಎರಡು ಬೇರೆ ಅಂತ ಯೋಚಿಸಬಹುದು ಎರಡೂ ಬೇರೆ ಅಲ್ಲ ಎರಡೂ ಒಂದೇ ಒಂದು ಯೋಚನೆ ಅಷ್ಟೇ ಒಂದು ಶುಷ್ಕ ಮತ್ತೊಂದು ರಸಭರಿತ ನಿಮ್ಮ ಇಡೀ ಜೀವನ ಯೋಚನೆ ಮತ್ತು ಭಾವನೆ ಒಂದು ಕನಸಿನ ತರ ಇರುತ್ತೆ ಹೌದು ನೀವೀಗ ಝೆನ್ನಲ್ಲಿ ಇರೋ ಕಾರಣ ನಿಮಗೆ ಚಾಂಕ್ಚು ಗೊತ್ತಿರಬೇಕು ಅವರು ಇದನ್ನು ಮಾಡಿದ್ರು ಚಾಂಕ್ಚು ಒಬ್ಬ ಶ್ರೇಷ್ಠ ಜೆನ್ ಮಾಸ್ಟರ್ ಆಗಿದ್ರು ಅವರ ಆಶ್ರಮದಲ್ಲಿ ಅನೇಕ ಸನ್ಯಾಸಿಗಳಿದ್ದರು ಮತ್ತು ಅವರೊಬ್ಬ ಪ್ರಖ್ಯಾತ ಗುರು ಒಂದು ದಿನ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಅವರು ತೀವ್ರ ದುಃಖದಲ್ಲಿರ್ತಾರೆ ಗುರುಗಳು ದುಃಖದಲ್ಲಿದ್ದದ್ದನ್ನು ನೋಡಿದಾಗ ಎಲ್ರಿಗೂ ಗಾಬರಿ ಆಯಿತು ಗುರುಗಳೇ ದುಃಖದಲ್ಲಿದ್ದರೆ ಏನೋ ಅತ್ಯಂತ ಕೆಟ್ಟದಾಗಿರಬೇಕು ಯಾಕಂದರೆ ಯಾವಾಗಲೂ ಅವರು ಆನಂದದಿಂದ ಇರ್ತಾರೆ ಹಿರಿಯ ಸನ್ಯಾಸಿಗಳು ನಿಧಾನವಾಗಿ ಗುರುಗಳ ಹತ್ತಿರ ಹೋಗಿ ಕೇಳಿದರು ಗುರುಗಳೇ ಏನಾಗಿದೆ ಗುರುಗಳು ಹೇಳಿದರು ನನಗೆ ತೊಂದರೆ ಕೊಡಬೇಡಿ ನಾನು ತೀವ್ರ ಸಂಕಟದಲ್ಲಿದ್ದೇನೆ ಹೊರಟು ಹೋಗಿ ಅವರೆಲ್ಲ ಹೇಳಿದರು ನೀವು ಸಂಕಟದಲ್ಲಿದ್ದರೆ ನಮಗದು ಮೃತ್ಯು ಸಮಾನ ನಿಮಗೇನು ದುಃಖ ಕೊಡ್ತಿದೆ ದಯವಿಟ್ಟು ತಿಳಿಸಿ ಚಾಂಚು ಹೇಳಿದರು ಓ ನಿನ್ನೆ ರಾತ್ರಿ ಕನಸಿನಲ್ಲಿ ನಾನು ಅದು ಚಿಟ್ಟೆ ಆಗಿದ್ದೆ ಚಿಟ್ಟೆ ಆಗೋದರಲ್ಲಿ ತಪ್ಪೇನಿದೆ ಏನೆಲ್ಲ ಆಗಿದ್ದೇವೆ ಕೆಲವೊಮ್ಮೆ ಹಂದಿ ಪಕ್ಷಿ ಅನೇಕ ವಿಷಯಗಳಾಗಿದ್ದೇವೆ ಏನೂ ತೊಂದರೆ ಇಲ್ಲ ಚಿಟ್ಟೆ ಸಾಕಷ್ಟು ಒಳ್ಳೆಯದೆ ಚಿಟ್ಟೇಲಿ ಏನು ತಪ್ಪಿದೆ ಅವರು ಹೇಳಿದರು ಅಯ್ಯೋ ಮೂಟ್ಟಾಳ್ರಿ ನಿಮಗೆ ಗೊತ್ತಾಗೋಲ್ಲ ನಾನು ಚಿಟ್ಟೆ ಆಗಿದ್ದಾಗ ನಾನು ನಿಜವಾಗಿ ಹಾರತಾ ಇದ್ದೆ ಹೋಗಿ ಹೂವಿನ ಮೇಲೆ ಕುಳಿತೆ ಹೂವಿನ ಅನುಭವ ನನಗಾಯಿತು ಹೂವಿನ ವಾಸನೆ ಅನುಭವ ಆಯಿತು ಹೂವಿನ ರುಚಿ ಗೊತ್ತಾಯಿತು ಅದೆಲ್ಲ ಸತ್ಯವಾಗಿತ್ತು ನಂಗೀಗ ಅರ್ಥ ಆಗ್ತಾ ಇಲ್ಲ ನಾನು ಚಾಂಚು ಆಗಿದ್ದು ಚಿಟ್ಟೆ ಆಗಿರೋ ಕನಸು ಕಾಣ್ತಿದ್ದೀನೋ ಅಥವಾ ಚಿಟ್ಟೆ ಆಗಿದ್ದು ಚಾಂಚು ಆಗಿರೋ ಕನಸು ಕಾಣ್ತಿದ್ದೀನೋ ಯಾವುದು ನಿಜ ಯಾಕಂದ್ರೆ ಎರಡೂ ಅಷ್ಟೇ ಸ್ಪಷ್ಟ ಮತ್ತು ನಿಜ ಅನ್ಸುತ್ತೆ ಯಾವಾಗ ನೀವು ಯೋಚನಾ ಪ್ರಕ್ರಿಯೆಯಲ್ಲೇ ಬದುಕುತ್ತಿರೋ ಆಗ ಆಗೋದು ಹೀಗೆ ಅವರು ಅದನ್ನು ಒಂದು ವಿಧಾನವಾಗಿ ಬಳಸ್ತಿದ್ದಾರೆ ತಮ್ಮ ಸನ್ಯಾಸಿಗಳಿಗೆ ಶಾಕ್ ಕೊಟ್ಟು ಆಧ್ಯಾತ್ಮಿಕತೆಯ ಮೂರ್ಖತನದಿಂದ ಹೊರತರಲು ಯಾಕಂದ್ರೆ ಜನ ಸೂತ್ರ ಮತ್ತು ಏನೆಲ್ಲ ಓದ್ತಿದ್ದಾರೆ ತಾವು ಓದಿದ್ದನ್ನ ಮತ್ತೆ ಯೋಚನೆ ಮಾಡೋದನ್ನೇ ಆಧ್ಯಾತ್ಮಿಕತೆ ಅಂದ್ಕೊಂಡಿದ್ದಾರೆ ಹಾಗಾಗಿ ಅವರು ತಮ್ಮ ಶಿಷ್ಯರ ಮಾನಸಿಕ ಸ್ವರೂಪನ ಅಲ್ಲಾಡಿಸಕ್ಕೆ ಪ್ರಯತ್ನಿಸ್ತಿದ್ದಾರೆ ಇದರಿಂದ ಅವರು ಅಸ್ತಿತ್ವದಲ್ಲಿ ನೆಲೆಯೂರಲಿ ಅಂತ ನಿಮ್ಮ ಜೀವನನ ಜೀವನವಾಗಿ ಅನುಭವಿಸ್ತಿದ್ರೆ ಯೋಚನೆ ಮತ್ತು ಭಾವನೆಗಳೆಲ್ಲ ಜೀವನ ನೀವು ಜೀವನಾನ ಈ ತರ ಅನುಭವಿಸಿದ್ರಿ ಇಂಥ ಪ್ರಶ್ನೆ ಬರಲ್ಲ ಆದರೆ ನಿಮ್ಮ ಹೆಚ್ಚಿನ ಜೀವನ ಬರೀ ಯೋಚನೆ ಮತ್ತು ಭಾವನೆ ಆದಾಗ ಅದು ನಿಜ ಅದು ಕನಸೆ ಅದು ಮತ್ತೊಂದು ಬಿಂಬ ಅಷ್ಟೆ